ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾ ನಗರ ಸರ್ಕಲ್ ಬೆಂಗಳೂರು ಎಪಿಎಂಸಿ ಎದುರುಗಡೆ ಈಶ್ವರ ನಗರ ಹುಬ್ಬಳ್ಳಿ ಆತ್ಮೀಯರೇ ಈ ದಿನ ಹರಳೆಣ್ಣೆಯ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹರಳೆಣ್ಣೆ ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಔಡ್ಲೆಣ್ಣೆ ಅಂತ ಕೂಡ ಕರೀತಾರೆ ಹಿಂದಿಯಲ್ಲಿ ಎರಂಡಿಕಾ ತೈಲ ಅಂತ ಕರೀತಾರೆ ಹೀಗೆ ಸಂಸ್ಕೃತದಲ್ಲಿ ಎರಂಡ ತೈಲ ಅಂತ ಕರೀತಾರೆ ಈ ಹರಳೆಣ್ಣೆಯಲ್ಲಿ ಅತಿ ಅದ್ಭುತವಾಗಿರತಕ್ಕಂತ ವಾತ ವಿಕಾರಗಳನ್ನು ಪಿತ್ತ ವಿಕಾರಗಳನ್ನು ದೂರ ಮಾಡತಕ್ಕಂತ ಶಕ್ತಿ ಇದೆ ಹಿಂದೆ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಮಕ್ಕಳಿಗೆ ಹರಳೆಣ್ಣೆಯನ್ನು ಕುಡಿಸ್ತಾ ಇದ್ರು ಅದರಿಂದ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಮಕ್ಕಳ ದೊಡ್ಡ ಕರಳು ಸಂಪೂರ್ಣವಾಗಿ ಸ್ವಚ್ಛವಾಗಿರ್ತಾ ಇತ್ತು ಯಾವಾಗ ದೊಡ್ಡ ಕರಳು ಸ್ವಚ್ಛವಾಗಿರುತ್ತೆ ಆವಾಗ ವಾತ ಪಿತ್ತ ಕಪದೋಷಗಳು ನಿಯಂತ್ರಣದಲ್ಲಿರ್ತವೆ ಯಾವಾಗ ವಾತ ಪಿತ್ತ ಕಪದೋಷಗಳು ನಿಯಂತ್ರಣದಲ್ಲಿರ್ತವೆ ಆವಾಗ ನಮಗೆ 200ಕ್ಕೂ ಹೆಚ್ಚು ಕಾಯಿಲೆಗಳಿಂದ ಮುಕ್ತಿ ದೊರೆಯುತ್ತದೆ ಆತ್ಮೀಯರೇ ಈ ಹರಳೆಣ್ಣೆಯನ್ನು ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಕಾರಕ ಕೋಶಗಳು ಸಾಯ್ತವೆ ಅಂದರೆ ಕ್ಯಾನ್ಸರ್ ಇರತಕ್ಕಂಥವರು ಈ ಹೊಟ್ಟೆ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಬೆಳಗ್ಗೆ 6 ಗಂಟೆಗೆ ಒಂದು 3-4 ಚಮಚ ಹರಳೆಣ್ಣೆ ಕುಡಿಯೋದ್ರಿಂದ ಕ್ಯಾನ್ಸರ್ ಸಮಸ್ಯೆ ಏನಾಗುತ್ತೆ ಕಡಿಮೆ ಆಗ್ತಾ ಬರುತ್ತೆ ಹೃದಯದಲ್ಲಿ ಬ್ಲಾಕೇಜ್ ಇದ್ದರೆ ಕಡಿಮೆ ಆಗ್ತಾ ಬರುತ್ತೆ ವೆರಿಕೋಸ್ ವೇನ್ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಕಣ್ಣಿನ ಮಂಜು ದೂರದೃಷ್ಟಿದೋಷ ಸಮೀಪ ದೃಷ್ಟಿದೋಷ ಕಂಜೆಕ್ಟಿವಿಟಿಸು ರೆಟಿನಲ್ ಡಿಟ್ಯಾಚ್ಮೆಂಟು ಇವೆಲ್ಲವುಗಳು ಕೂಡ ಸರಿಯಾಗ್ತವೆ ಕಾರಣ ಹೊಟ್ಟೆ ಸ್ವಚ್ಛವಾಗಿಲ್ಲದೆ ಇರೋದ್ರಿಂದ ಈ ಕಾಯಿಲೆಗಳು ಉಲ್ಬಣವಾಗ್ತಾ ಇರ್ತವೆ ಕೂದಲು ದುರ್ಲಿಕ್ಕೆ ಹಲವಾರು ಕೂದಲು ದುರ್ತಕ್ಕಂಥ ಸಮಸ್ಯೆಗೆ ಹಲವಾರು ಔಷಧಿಗಳನ್ನು ತಿಂದು ತಿಂದು ಬೇಸತ್ತಿರ್ತಾರೆ ನೀವೆಲ್ಲ ಆದರೆ ಕೇವಲ 1 ತಿಂಗಳು ನಿರಂತರವಾಗಿ ಹರಳೆಣ್ಣೆಯನ್ನು ಕುಡಿತಾ ಬನ್ನಿ ಕರಳು ಸ್ವಚ್ಛವಾದರೆ ನಿಮ್ಮ ಕೂದಲು ದುರ್ತಕ್ಕಂಥ ಸಮಸ್ಯೆ 1 ತಿಂಗಳಲ್ಲಿ ಕಡಿಮೆ ಆಗ್ತದೆ ಹರಳೆಣ್ಣೆಯನ್ನು ತಲೆಗೂ ಕೂಡ ನೀವು ಹಚ್ಕೊಳ್ಬೋದು ಆತ್ಮೀಯರೇ ಈ ಹರಳೆಣ್ಣೆಯನ್ನು ಸೇವನೆ ಮಾಡೋದ್ರಿಂದ ಒಟ್ಟಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವೆಲ್ಲ ಆರ್ಗನ್ಗಳು ಬರ್ತಾವಲ್ಲ ಅವೆಲ್ಲವುಗಳು ಕೂಡ ಸ್ವಚ್ಛ ಆಗ್ತವೆ ಹೊರಗೆ ಏನಾದರೂ ಸ್ವಲ್ಪ ಕೈಗೆ ತಟ್ಟೆಯಲ್ಲಿ ಏನಾದರೂ ಸ್ವಲ್ಪ ಕೊಳೆ ಅಂಟ್ಕೊಂಡಿದ್ರೆ ಕ್ಲೀನಾಗಿ ತೊಳ್ಕೊಂಡು ನಾವು ಆಹಾರ ತಿಂತೇವೆ ಆದರೆ ಹಲವಾರು ವರ್ಷಗಳಿಂದ ನಮ್ಮ ಇಂಟ್ರೆಸ್ಟೈನಲ್ಲಿ ಗಲೀಸು ತುಂಬಿಕೊಂಡು ತುಳುಕಾಡ್ತಾ ಇದೆ ಅದನ್ನು ಸ್ವಚ್ಛ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೇ ಇಲ್ಲ ಹಾಗಾಗಿ ಯಾವುದೇ ಕಾಯಿಲೆ ಇರಲಿ ಮೊದಲು ಅದಕ್ಕೆ ಹರಳೆಣ್ಣೆಯನ್ನು ಸೇವನೆ ಮಾಡಿ ಎಂಥದೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಇಂಟ್ರೆಸ್ಟೈನನ್ನು ಸ್ವಚ್ಛ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು ಆತ್ಮೀಯರೇ ಇದಕ್ಕೂ ನಿಮಗೆ ಸಮಸ್ಯೆ ಬಗೆಹರಲಿಲ್ಲ ಅಂದರೆ ಈ ಪಂಚಕರ್ಮ ಚಿಕಿತ್ಸೆ ಅಂತ ಬರ್ತದೆ ಇದು ಶೋಧನ ಚಿಕಿತ್ಸೆ ವಮನ ವಿರೇಚನ ನಸ್ಯ ಬಸ್ತಿ ರಕ್ತಮೋಕ್ಷನ ಅಂತ ಚಿಕಿತ್ಸೆಗಳು ಬರ್ತವೆ ಈ ಚಿಕಿತ್ಸೆಯನ್ನು ನಮ್ಮ ಆಶ್ರಮದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾವು ಮಾಡ್ತೇವೆ ಎಂಥದೇ ಡೇಂಜರಸ್ ಸಮಸ್ಯೆ ಇದ್ದರೂ ಕೂಡ ಈ ಚಿಕಿತ್ಸೆಯಿಂದ ಸಂಪೂರ್ಣವಾಗಿ ಗುಣಮುಖವಾಗ್ತದೆ ಆಸಕ್ತಿಯುಳ್ಳವರು ನಮ್ಮನ್ನು ಸಂಪರ್ಕ ಮಾಡ್ಬೋದು ಆದರೆ ಹರಳೆಣ್ಣೆಯನ್ನು ಕುಡಿಯೋದನ್ನು ಮಾತ್ರ ಮರಿಬೇಡಿ ಪ್ರತಿ ವರ್ಷಕ್ಕೆ 1 ತಿಂಗಳು ನಿರಂತರವಾಗಿ ಹರಳೆಣ್ಣೆಯನ್ನು ಸೇವನೆ ಮಾಡಬೇಕು ಬೆಳಗ್ಗೆ 6 ಗಂಟೆಗೆ 3-4 ಚಮಚ ಬಿಸಿ ನೀರಿನಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಭಾಗದ ನಿಮ್ಮ ಎಲ್ಲಾ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ನಂಬರ್ 13 6ನೇ ಮುಖ್ಯರಸ್ತೆ ಟಾಟಾ ನಗರ ವೃತ್ತ ಬಾಲಾಜಿ ಲೇಔಟ್ ಸಹಕಾರ ನಗರದ ಹತ್ತಿರ ಕೊಡುಗೇಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು 560094 ಎಪಿಎಂಸಿ ಎದುರುಗಡೆ ಈಶ್ವರ ನಗರ ಹುಬ್ಬಳ್ಳಿ ದೂರವಾಣಿ ಸಂಖ್ಯೆ 9980277973 ಅಥವಾ 733-761-8850